ನಾಳೆ ಇಲ್ಲ ನಾಡಿದ್ದು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಮುಂದೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಅನುಪಮ ಥಿಯೇಟ್ರು ಮೊದಲನೇದಾಗಿ ಇಟ್ಕೊಂಡಿದ್ದೀವಿ. ಉಳಿದಂತೆ ಹುಬ್ಳಿ, ಧಾರವಾಡ, ಬೆಳಗಾಮು ಮತ್ತು ಗಜೇಂದ್ರಗಡ, ಗದಗು ಈ ಭಾಗದಲ್ಲಿ ಮುಖ್ಯವಾಗಿ ಇಟ್ಕೊಂಡಿದ್ದೀವಿ. ಉತ್ತರ ಕರ್ನಾಟಕನ ಫೋಕಸ್ಡ್ ಆಗಿಟ್ಕೊಂಡು ಈ ಭಾಗದಲ್ಲಿ ಆಗಲ್ಲ ಅಂತಲ್ಲ, ಈ ಭಾಗದಲ್ಲಿ ಒಂದಷ್ಟು ಮಾಲ್ಗಳಲ್ಲಿ ಪಿ ವಿ ಆರ್ ಥಿಯೇಟರ್ಗಳಲ್ಲಿ ಮಾಡ್ತಾ ಇದ್ದೀವಿ. ಸೊ ಮೈಸೂರಲ್ಲಿ ಆಗ್ತಾ ಇದೆ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಮ್ಯಾಕ್ಸಿಮಮ್ ಫೋಕಸ್ ಮಾಡ್ತಾ ಇದ್ದೀವಿ. ಸಿಂಗಲ್ ಸ್ಕ್ರೀನು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವಾರದಲ್ಲಿ ಮತ್ತೆ ಇನ್ನೊಂದ್ಸರಿ ಸಿಂಗಲ್ ಸ್ಕ್ರೀನ್ನ ಈ ಕಡೆ ಈ ಭಾಗಕ್ಕೆ ಆಕ್ಯುಪೈ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಎಷ್ಟು ಸ್ಕ್ರೀನ್ ಅಲ್ಲಿ ರಿಲೀಸ್ ಆಗುತ್ತೆ ಸರ್? ಈಗ ಪ್ರೆಸೆಂಟ್ಲಿ 60-70 ಥಿಯೇಟರ್ಸ್ನ ನಾನು ಫೋಕಸ್ ಮಾಡ್ತಾ ಇದ್ದೀನಿ ಸರ್. ಸಿಂಗಲ್ ಸ್ಕ್ರೀನು ಮಲ್ಟಿಪ್ಲೆಕ್ಸ್. ಸರ್ ಇದೆ ಕೆಲವನ್ನ ನಿಮ್ಗೆ ಒಂದೇ ಒಂದು ಡೈಲಾಗ್ ನೀವು ಕೊಟ್ಟರು, ಉಳಿದಿದ್ದು ಯಾವ ಆ ಭಾಷೆನ ತೆಗೆದ್ಬಿಟ್ರೆ ನಾವು ಏನೋ ಆ ಸೊಗಡು ಹೊರಟೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನ ಎಲ್ಲೂ ಮ್ಯೂಟ್ ಮಾಡೋದಕ್ಕೆ ಕೊಡ್ಲಿಲ್ಲ. ನಮಗೆ ಮ್ಯೂಟ್ ಇಲ್ಲದೆ ಎ ಸರ್ಟಿಫಿಕೇಟ್ ಸಿಕ್ಕರು ಪರವಾಗಿಲ್ಲ ಅಂತ ನಾವು ಎ ಸರ್ಟಿಫಿಕೇಟ್ ತಗೊಂಡಿದ್ದೀವಿ ಸರ್. ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಯಾಕೆ ಸರ್ ಫಿಲಮ್ ಸರ್? ಉತ್ತರ ಕರ್ನಾಟಕ ಭಾಗಕ್ಕೆ ಈ ಭಾಷೆ ಈ ಪ್ಯಾಟರ್ನ್ ಅಲ್ಲಿ ಇದುವರೆಗೂ ಸಿನಿಮಾಗಳು ಬಂದಿರಲಿಲ್ಲ ಸರ್. ಅದು ನನಗೆ ಐ ಮೀನ್ ಏನೋ ನಾವೇ ಏನೋ ಮಾಡಬೇಕು, ನಾನೇ ಏನೋ ಮಾಡಬೇಕು ಅಂತಲ್ಲ, ಎಲ್ಲರೂ ಈ ತರ ಸೊಗಡಿಟ್ಕೊಂಡು ಯಾವ ಭಾಷೆಗಳನ್ನು ಕೂಡ ಬಂದಿರಲಿಲ್ಲ, ಈ ಭಾಷೆನಲ್ಲಿ ಸಿನಿಮಾ ಬಂದಿರಲಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತಿನ ಸಿಚುವೇಶನ್ಗೆ ಇದು ಸರಿ ಅಂತ ಅನ್ನಿಸ್ತು. ಉತ್ತರ ಕರ್ನಾಟಕದ ಭಾಗದ ಸಿನಿಮಾಗಳು ಈಗ ಮತ್ತೆ ಬರ್ತಾ ಇದ್ದಾವೆ, ಹಾಗಾಗಿ ಈ ಸಿನಿಮಾ ಇನ್ನೂ ಜನಗಳ ಮುಂದೆ ಬೇಗ ಅಪ್ರೋಚ್ ಆಗ್ತೀವಿ ಅಂತ ಅನ್ಕೊಂಡ್ವಿ ಸರ್. ಟ್ರೂ ಇನ್ಸಿಡೆಂಟ್ಸ್ ಏನಾದ್ರು ಇನ್ವಾಲ್ವ್ ಆಗಿದೆ ಸಿನಿಮಾಲಿ? ಟ್ರೂ ಇನ್ಸಿಡೆಂಟ್ ನೀವೇನಾದ್ರೂ ಕನೆಕ್ಟ್ ಮಾಡ್ಕೊಂಡು? ಅಲ್ಲಲ್ಲ ಕೇಳ್ತಾರ, ನೀವೇನೋ ಆ ಥರದ ಏನಾದ್ರು ನೋಡಿ? ಇಲ್ಲ ಸರ್, ನಮಗೆ ನಮ್ಮ ಕಣ್ಮುಂದೆ ಕಂಡಿರೋದು ಒಂದಷ್ಟು ಕೇಳಿರೋದನ್ನ ಕತೆಗಳು ಇರ್ತಿದ್ವಲ್ಲ ಅದನ್ನ ಈ ಸಿನಿಮಾಗೆ ಜೋಡಿಸೋದಕ್ಕೆ ಒಂದು ಏನು ಇದು ಮಾಡ್ಕೊಂಡಿದ್ದೀವಿ ಅಷ್ಟೆ, ಜೋಡಿಸೋದಕ್ಕೆ ಹೋಗಿದ್ದೀವಿ ಕೆಲವು ವಿಷಯಗಳನ್ನು ಮಾತ್ರ. ಅವರು ಸಿನಿಮಾ ನೋಡಿಲ್ಲ ಸರ್, ಬ್ಯುಸಿ ಇದಾರೆ ಅವರು, ಇವತ್ತು ಬರಬೇಕಾಗಿತ್ತು, ಬೆಳಗ್ಗಿನ ಜಾವದವರೆಗೂ ಶೂಟಿಂಗ್ ಇತ್ತು ಅವರಿಗೆ, ಹಾಗಾಗಿ ಬರೋದಕ್ಕಾಗಿಲ್ಲ. ನೋಡಿದ್ದು ಫೀಲ್ ಆಗ್ತದೆ ನನಗೆ, ಎರಡು ಲೈನ್ ಹೇಳ್ತೀನಿ. ಇದು ಇದನ್ನ ಕನ್ನಡದ ಗ್ಯಾಂಗ್ಸ್ ಆಫ್ ವಾಸೇಪುರ ಅಂತ ಹೇಳ್ಬೋದು. ಮಾಸ್ಟ್ರು ನೀವು ಒಂದು ಬೇರೆ ಪ್ಯಾಟರ್ನ್ ಕೊಡಕ್ ಟ್ರೈ ಮಾಡಿದ್ರೆ, ಮೇಕಿಂಗ್ ವೈಸ್ ಒಂದು ಬೇರೆ ಪ್ಯಾಟರ್ನ್ ಕೊಡಕ್, ನ್ಯಾಚುರಲ್ ಪ್ಯಾಟರ್ನ್ ಕೊಡಕ್ ಟ್ರೈ ಮಾಡಿದ್ರೆ, ಫ್ರೇಮ್ ನೀಟ್ನೆಸ್ ಫಿಟ್ನೆಸ್ ನೋಡಿಲ್ಲ, ಒಂದು ಫೀಲ್ ಮೇಲೆ ಹೋಗಿದ್ರೆ ಅದು ನನಗೆ ತುಂಬ ಆಸ್ ಡೈರೆಕ್ಟ್ ಇಷ್ಟ ಆಯಿತು. ಇನ್ನೊಂದು ಕನ್ನಡದೇ ಕಂಪ್ಯಾರಿಸನ್ ಕೊಡ್ತೀನಿ, ಉತ್ತರ ಕರ್ನಾಟಕದ ಗರುಡ ಗಮನ ಅಂತ ಹೇಳ್ಬೋದು. ಅಷ್ಟೇ ನಾನು ಕೇಳ್ಕೊಳ್ಳೋದಿಷ್ಟೇ ಉತ್ತರ ಕರ್ನಾಟಕದವರಿಗೆ, ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ನಿಮ್ಮನ್ನ, ಇದು ಉತ್ತರ ಕರ್ನಾಟಕದ ಕೂಸಿದು, ಇದು ಉತ್ತರ ಕರ್ನಾಟಕದ ಕೂಸಿದು. ನೀವು ಹೊರಟಲ್ಲೇ ಹೊರಟನದಲ್ಲೇ ಕೂಸನ್ನ ಬೆಳೆಸ್ತೀರಾ? ಸೊ ಆ ಹೊರಟತನ ಇದ್ರ ಮೇಲೂ ತೋರಿಸಿ ಪ್ಲೀಸ್. ಥ್ಯಾಂಕ್ ಯು. ಯಾರು ಕಷ್ಟಪಡ್ಲಿಲ್ಲ, ಅವ್ರು ಹೇಳ್ತಾರೆ ಬಟ್ ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾರೆ, ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾರೆ. ಇದರಲ್ಲಿ ಯಾವ ಆರ್ಟಿಸ್ಟ್ಗಳು ಕೂಡ ಬೇರೆಯವ್ರ ಹತ್ರ ಡಬ್ಬಿಂಗ್ ಮಾಡಿಸ್ಕೊಂಡಿಲ್ಲ, ಅವರವರೇ ಮಾತಾಡಿದ್ದಾರೆ. ರವಿಶಂಕರ್ ಅವರು 1 hour ನಾಗ ಮುಗಿಸೋರು, 1 ದಿವಸ ತಗೊಂಡ್ರು ಅಷ್ಟೇ. ವರುಣ್ ಅವರು ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೇ ಇಲ್ಲ, 3 ಹೊತ್ತು ಅದೇ ಭಾಷೆ ಮಾತಾಡ್ತೀವಿ, ಬಟ್ ಡಬ್ಬಿಂಗ್ ಮಾಡುವಾಗ ನಮ್ಮನ್ನು ಹಿಡ್ದಾರ ಅಂದ್ರೆ ತಿಳ್ಕೊಳ್ಳಿ. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ನ ಕೊಟ್ಟಿದ್ದಕ್ಕೆ ವರುಣ್ ಸರ್ಗೆ ಮತ್ತೆ ಪ್ರೊಡ್ಯೂಸರ್ ಸರ್ಗೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಸುಜಯ್ ಸರ್ ಹಾಗೂ ವರುಣ್ ಸರ್ ತುಂಬಾ ಇನ್ಪುಟ್ಸ್ ಕೊಟ್ಟಿದ್ದಾರೆ ನನಗೆ ಈ ಮ್ಯೂಸಿಕ್ ಮಾಡ್ಬೇಕಾದ್ರೆ. ಇದು ನನ್ನ 6ನೇ ಚಲನಚಿತ್ರ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಬಟ್ ಈ ಹಿಂದೆ ಮಾಡಿದ್ದಕ್ಕಿಂತ ಇದು ನನಗೆ ತುಂಬಾ ವಿಭಿನ್ನವಾದ ಒಂದು ಸಬ್ಜೆಕ್ಟ್ ಅಂತ ಹೇಳ್ಬೋದು. ರಾ ಕಂಟೆಂಟ್, ರಿಯಲಿಸ್ಟಿಕ್, ಅದ್ರ ಜೊತೆಗೆ ಈ ಮ್ಯೂಸಿಕ್ ಅಲ್ಲಿ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳು, ಆ ಆಡಿಬಾ ಮಗನೆ ಆ ಯೂಸ್ ಮಾಡಿರೋ ರೀತಿ, ಓವರ್ಆಲ್ ಒಂದು ಈ ಪ್ರಯತ್ನಕ್ಕೆ ನಾಗೇಂದ್ರ ಪ್ರಸಾದ್ ಸರ್ 4 ಸಾಂಗ್ ಬರ್ದಿದ್ದಾರೆ, ಒಂದು ಡೈರೆಕ್ಟರ್ ವರುಣ್ ಕಟ್ಟಿಂಗ್ ಮನೆ ನಾಗೇಂದ್ರೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್, ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿನಿಮಾ ಏನ್ ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಹಾಕೊಳ್ಳಿ. ನಿಮ್ಮ ಒಂದೊಂದು ಕಮೆಂಟ್, ನಿಮ್ಮ ಒಂದೊಂದು ಪೋಸ್ಟ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ತುಂಬಾ ಜನ ಇಲ್ಲ ಇಲ್ಲಿ ನಮಗೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ದಯವಿಟ್ಟು ನಿಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಳ್ಳಿ.
ಏನೋ ನೀವು ನಮ್ಮ ಮೀಮರ್ಸ್ ಇದ್ದಾರೆ ಅವರೆಲ್ಲರೂ ತುಂಬಾ ದೊಡ್ಡ ಎಫರ್ಟ್ ಇದು ಅವರು ಅವರು ನನ್ನನ್ನ ನಮ್ಮ ಇಡೀ ಸಿನಿಮಾನ ಮುಂದೆ ತಗೊಂಬಂದು ನಿಲ್ಸಿದ್ದಾರೆ, ಜನಗಳ ಮುಂದೆ ಇಟ್ಟಿದ್ದಾರೆ. ಇವತ್ತು ಮಿಲಿಯನ್ ಗಟ್ಟಲೆ ನಾವು ಏನಾದರೂ ರೀಚ್ ಆಗಿದ್ದೀವಿ ಅಂತಂದ್ರೆ ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಇವರಿಂದ. ಸೊ ಮಾಧ್ಯಮದವ್ರಿದ್ದೀರಿ, ಇವ್ರು ನಿಮ್ಮೆಲ್ಲರ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟನೇ, ನಿಮಗೆ ಸಿನಿಮಾ ಚೆನ್ನಾಗಿದೆ ಅಂತನಾದ್ರೆ ದಯವಿಟ್ಟು ಪ್ರಮೋಟ್ ಮಾಡಿ ಸರ್. ಸಿನಿಮಾ ಚೆನ್ನಾಗಿದೆ ಅನ್ನೋದಾದ್ರೆ ಮಾತ್ರ ನಾನು ಕೇಳ್ಕೊಳ್ತೀನಿ. ನಿಮ್ಗೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಅನ್ಸದ ದಯವಿಟ್ಟು ಇದ್ರ ಬಗ್ಗೆ ಬರಿಬೇಡಿ ಸರ್ ಎಲ್ಲರೂ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲ ಪಾತ್ರಗಳು ಚೆನ್ನಾಗಿದೆ, ಎಲ್ಲ ಪಾತ್ರಕ್ಕೆ ಪೂರ್ವಕವಾಗಿ ಸಂಗೀತ ಎಲ್ಲ ಅದ್ಭುತವಾಗಿದೆ, ಹಾಡುಗಳು ತುಂಬಾ ಚೆನ್ನಾಗಿದೆ. ಇದು ಎರಡು ಎರಡು ಭಾಗದಲ್ಲಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್, ಎಲ್ಲ ಕಲಾವಿದರು ನಿಂತಿದ್ದಾರೆ. ಮತ್ತೆ ಮೊದಲನೇದಾಗಿ ನಿರ್ಮಾಪಕರಿಗೆ ಇಬ್ಬರಿಗೂ ತುಂಬಾ ಏನೋ ಥ್ಯಾಂಕ್ಸ್ ಹೇಳಲೇಬೇಕು. ನಾನು ಇದಕ್ಕೂ ಮೀರಿ ಈ ಪ್ರಯತ್ನಕ್ಕೆ ಈ ತರದ ನಿರ್ಮಾಪಕರು ಇಲ್ಲ ಅಂತಂದ್ರೆ ಖಂಡಿತ ಆಗಲ್ಲ. ಸೊ ಈ ನಿರ್ಮಾಪಕರಿಗೆ ಮೊದಲನೇದಾಗಿ ಒಂದು ದೊಡ್ಡ ಚಪ್ಪಾಳೆ. ಅಂಡ್ ಸೆಕೆಂಡು ತಂತ್ರಜ್ಞರು ಮೂರು ಜನ, ಮೊದಲನೇದಾಗಿ ಉಳಿದವರು ಇದಾರೆ ಇಲ್ಲ ಅಂತಲ್ಲ, ಮೊದಲನೇದಾಗಿ ಸುಜಯ್ ಕುಮಾರ್. ದಯವಿಟ್ಟು ಈ ತರದ ಒಂದು ಕ್ಯಾಮ್ರಾ ವರ್ಕ್ ಬಹುಶಃ ನೀವು ನೋಡಿರ್ಲಿಕ್ಕಿಲ್ಲ, ಯಾಕಂದ್ರೆ ಈ ಭಾಗನ ಇಷ್ಟದ್ಭುತವಾಗಿ ಅವ್ರು ನಮಗೆ ಕಟ್ಕೊಟ್ಟಿದ್ದಾರೆ. ಅಟ್ ದಿ ಸೇಮ್ ಟೈಮ್ ನಮ್ಮ ಮ್ಯೂಸಿಕ್ ಮಾನಸ ಮೇಡಮ್ ಎಷ್ಟು, ಇದು ನಿಮಗೆ ಗೊತ್ತಾಗುತ್ತೆ. ಅಂಡ್ ಎಡಿಟರ್ ಸರ್ ಕಿರಣ್ ಸರ್ ಇಷ್ಟು ಅದ್ಭುತವಾಗಿ ಇಷ್ಟನ್ನೆಲ್ಲ ಮಾಡಾಗಿಂದಲ್ಲ ಅದನ್ನ ಮಿಕ್ಸಿಂಗ್ ತಗೊಂಡು ಹೋದಾಗ ಪಳನಿ ಸರ್ ತುಂಬಾ ಅದ್ಭುತವಾಗಿ ಮಿಕ್ಸಿಂಗ್ ಮಾಡಿದ್ದಾರೆ. ಪಳನಿ ಸರ್ ಇಲ್ಲ. ಅಂಡ್ ಡಿ ಐ ಕಮಲ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರೂ ಆಮೇಲೆ ಅದೆಲ್ಲ ಆದ್ಮೇಲೆ ಕಲಾವಿದರು ಏನ್ ಹೇಳೋಣ ಅವ್ರ ಬಗ್ಗೆ, ನೀವೇ ನೋಡಿದ್ರಿ ಇಷ್ಟು ದೊಡ್ಡ ದೊಡ್ಡ ಕಲಾವಿದರು ದೈತರು, ಇವರೆಲ್ಲರೂ ದೈತರೇ ಇಲ್ಲ, ಎಲ್ಲರೂ ಪ್ರತಿಭೆ ದೈತರು. ನಾನು ಇವ್ರ ಮುಂದೆ ಚಿಕ್ಕವನು, ನಾನು ಇವ್ರ ಮುಂದೆ ಆಕ್ಟ್ ಮಾಡ್ಬೇಕಾದ್ರೆ ನಾನು ಎಷ್ಟೋ ಸರಿ ಏನು ನರ್ವಸ್ ಆಗಿದ್ದೀನಿ, ನಡಗಿದ್ದೀನಿ ಇವ್ರಗಳ ಮುಂದೆ ಅಂತ. ಈ ಎಸ್ಪೆಷಲಿ ಯಶ್ ಶೆಟ್ಟಿ ಸರ್ ಜೊತೆ ಮತ್ತೆ ನಮ್ಮ ನಾಗಭರಣ ಸರ್ ರವಿಶಂಕರ್ ಸರ್ ಜೊತೆ ಎಲ್ಲ ಆಕ್ಟ್ ಮಾಡ್ಬೇಕಾದ್ರೆ ನಾನು ಹೆದರಿದ್ದೀನಿ. ಅದೆಲ್ಲದನ್ನ ಮೀರಿ ನಿಮ್ಮ ಲಕ್ಷ್ಮೀ ಅಮ್ಮ ಏನ್ ಹೇಳೋಣ, ಇವ್ರದ್ದು ಎರಡು ಸೀನು ನಾನು ಏನ್ ಮಾಡಿ ಅಥವಾ ಹಿಂಗಿದೆ ಡೈಲಾಗ್ ಕೊಟ್ಟಿದ್ದೀನಿ ಅಂತಂದಾಗ್ಲ ಅವ್ರು ಆಲ್ರೆಡಿ ಸೀನ್ ಇನ್ನು ಮಾಡಿ ಮುಗ್ಸಾಗ ಹೋಗಿತ್ತು, ಆ ಲೆವೆಲ್ಗೆ ಮಾಡಿದ್ರು. ಸೊ ಅರ್ಚನಾ ಕೊಟ್ಟಿಗೆ ಅವರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ದಾನಪ್ಪ ಅವರು ಹೊಸಬ ಮಹೇಶ್, ಸೊ ಈತ ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದಾನೆ. ಸೊ ಒಂದಷ್ಟು ಹೊಸ ಪ್ರತಿಭೆಗಳು ನಿಮ್ಮ ಮುಂದೆ ಬಂದಿದೆ. ಕೊನೆಯದಾಗಿ ಕೊನೆಯದಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ. ಇನ್ನೊಂದು ಥ್ಯಾಂಕ್ಸ್ ಹೇಳಲೇಬೇಕಲ್ಲ ಇನ್ನೊಬ್ರಿಗೆ, ನನ್ನ ಫ್ಯಾಮಿಲಿಗೆ ಥ್ಯಾಂಕ್ ಯು. ನನ್ನ ಎಂಟೈರ್ ಫ್ಯಾಮಿಲಿ ಅಂದ್ರೆ ಅಮ್ಮ ಅಕ್ಕ ಎಲ್ಲರೂ ಸೇರಿ, ಅಂಡ್ ಸಂತು ಅವರು ನನ್ನ ಜೊತೆ ತುಂಬಾ ದೊಡ್ಡದಾಗಿ ನಿಂತ್ಕೊಂಡಿದ್ದಾರೆ, ತುಂಬಾ ಬೆಟ್ಟದ ತರ ನನ್ನ ಹಿಂದೆ ಪಾಸಿಟಿವ್ ಆಗಿ ನಿಂತ್ಕೊಂಡ್ರು. ಸಂತು ಅವ್ರಿಗೆ ಅಂಡ್ ಗಣೇಶ್ ಸರ್ಗೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡ್ಲಿಕ್ಕೆ ಇಲ್ಲಿ ಬರ್ತಕ್ಕಂಥ ಎಲ್ರಿಗೂ ಸಹ ತುಂಬಾ ಥ್ಯಾಂಕ್ ಯು. ಹೋಪ್ ಸೋ ನಿಮ್ಗೆ ಇಷ್ಟ ಆಗಿರ್ಬೋದು. ಅವರು ಡೈರೆಕ್ಟರ್ ಹೇಳ್ದಂಗೆ ನಿಮ್ಗೆ ಏನು ಅನಿಸಿದೆಯೋ ಆ ಅಭಿಪ್ರಾಯನ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ ಏನು ಬ್ಲಾಗ್ಸ್ ಇರ್ಬೋದು ಅದರೆಲ್ಲದರೂ ಶೇರ್ ಮಾಡಿ. ಉತ್ತರ ಕನ್ನಡಕ್ಕೆ ಈ ಥರ ಈ ಪ್ರಯತ್ನ ಭಾಳ ಅಪರೂಪ. ಓಕೆ, ಅದನ್ನ ಡೈರೆಕ್ಟರು ಮತ್ತು ಪ್ರೊಡ್ಯೂಸರು ಇಬ್ಬರು ಮಾಡಿದ್ದಾರೆ, ಅವರಿಬ್ರು ಸಹ ನನ್ನ ನಂಬಿದ್ದಕ್ಕೆ ಥ್ಯಾಂಕ್ ಯು. ಮತ್ತು ಎವ್ರಿ ಟೆಕ್ನಿಷಿಯನ್ ತುಂಬ ಕಾಂಟ್ರಿಬ್ಯೂಟ್ ಇದೆ, ಎಸ್ಪೆಷಲಿ ಮಾನ್ಸ ಹೊಳ್ಳ, ಆಮೇಲೆ ಆರ್ಟಿಸ್ಟ್ ಇರ್ಬೋದು, ನಮ್ಮ ಬಳ್ಳಿ ಸರ್ ಇದ್ದಾರೆ, ನಮ್ಮ ಎಡಿಟರ್ ಕಿರಣ್ ಇದ್ದಾರೆ, ಓಕೆ ಮನು ಆಂಟಿ ಎಲ್ರಿಗೂ, ಕಮಲ್ ಕರೆಸ್ಟ್ ಈ ವಿಜುವಲ್ಸ್ ಎಲ್ಲವೂ ಸಹ. ಕಮಲ್ ಪ್ಲೀಸ್ ಕಮ್ ಹಿಯರ್, ಇಲ್ಲಿ ಬನ್ನಿ ಬನ್ನಿ ಬನ್ನಿ. ಈ ಸಿನಿಮಾದ ಡಿ ಐ ಮಾಡಿರೋದು ಅವರೇ ಕಮಲ್. ಸೊ ಇಂಥ ಕಲರಿಸ್ಟು ನನ್ನ ವಿಜುವಲ್ನ ಚೆನ್ನಾಗಿ ಕಾಣಲಿಕ್ಕೆ ಇವರು ಒಬ್ರು ಕಾರಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಇದು ಒಂದು ಎರಡು ವರ್ಷ ಅವರು ನಾವು ಭೇಟಿಯಾಗಿ ಕತೆನ ಮಾಡಬೇಕು ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ರು. ನಮಗೆ ದೇವ್ರು ಸಿಕ್ಕ ಹಾಗೆ ಪ್ರೊಡ್ಯೂಸರ್ ಸಿಕ್ಕರು, ಆಮೇಲೆ ನಮ್ಗೆ ದೊಡ್ಡ ಆಧಾರ ಸ್ತಂಭ ಅಂತೇಳಿ ರವಿಶಂಕರ್ ಸರ್ ಸಿಕ್ಕರು. ಆದರೆ ಈ ಸಿನಿಮಾ ಮಾಡಬೇಕಾದ್ರೆ ಅವರು ಎಷ್ಟು ನಿದ್ದೆ ಬಿಟ್ಟಿದ್ದಾರೆ, ಎಷ್ಟು ಊಟ ಬಿಟ್ಟಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅವ್ರ ಜೊತೆ ಇದ್ದು ನನಗೆ ಗೊತ್ತಿದೆ. ಯಾಕಂದರೆ
ಉತ್ತರ ಕರ್ನಾಟಕದ ಭಾಷೆಯ ಬಿಸಿನ ನಾವು ಬರೀ ಇಲ್ಲಿ ಬೆಂಗಳೂರಿದ್ದವ್ರು ನಿಮ್ಮಲ್ಲಿ ಅಷ್ಟು ಬಿಸಿ ಇದೆ ಇಷ್ಟು ಬಿಸಿ ಇದೆ ಅಂತಾರಲ್ಲ, ಆ ಬಿಸಿನ ನೀವು ನಿಜವಾಗ್ಲು ನೋಡ್ಬೇಕಂದ್ರೆ ತೆರೆಯಲ್ಲಿ ಬಂದು ಆ ಚಿತ್ರದ ಬಿಸಿನ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿರೋ ಬಿಸಿ ಎಂಥದ್ದಿದೆ ಅಂತ. ತುಂಬಾ ಬಿಸಿ ಬಿಸಿಯಾದ ಚಿತ್ರ ಬಯಲು ಸೀಮೆ. ಎಲ್ಲರೂ ನೋಡಿ ನಮ್ಮನ್ನ ಆಶೀರ್ವದಿಸಿ ನಮಗೆ ಮತ್ತೆ ಮುಂದಿನ ಹೆಜ್ಜೆ ಇಡೋದಕ್ಕೆ ನೀವು ಪ್ರೋತ್ಸಾಹ ಕೊಡ್ಬೇಕಂತ ಕೇಳ್ಕೊತೀನಿ.